ಬಹುಶಃ ನಾನು ಈ ವಿಡಿಯೋ ಮಾಡದೆ ನನ್ನ ಅಭಿಪ್ರಾಯವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಿದ್ದರೆ ನಾನೇನೋ ಕಳ್ಕೊಂಬಿಡ್ತೀನಿ ಅನ್ನೋಂಥ ಒಂದು ದೊಡ್ಡ ಭಾವನೆ ನನ್ನನ್ನು ಕಾಡ್ತಾ ಇದೆ. ಬಹುಶಃ ಹ್ಯಾಂಗ್ ಓವರಿಂದ ನಾನಿನ್ನೂ ಹೊರಗಡೆ ಬರಲಿಲ್ಲ. ಒಂದು ಕಥೆ ಹೇಳ್ತೀನಿ ಕೇಳಿ. ಅದಕ್ಕೆ ಮುಂಚೆ ಒಬ್ಬ ಹುಚ್ಚನ ಮಗ ಇರ್ತಾನೆ. ಹುಚ್ಚನ ಮಗ ಅಂದರೆ ಅವನ ಫ್ಯಾಕ್ಟ್ರಿ ಆಯಿತು, ಅವ್ನ ಬುಲೆಟ್ ಬೈಕ್ ಆಯಿತು, ಸಿಗರೇಟ್ ಆಯಿತು, ಬಿಯರ್ ಬಾಟ್ಲ್ ಆಯಿತು, ಮನೆ ಒಳಗಡೆ ಬೇರೆಯೊಬ್ಬರು ಯಾರೂ ಕಾಲಿಡಂಗಿಲ್ಲ, ಆ ರೀತಿ ಮನೇನ ಮೇಂಟೈನ್ ಮಾಡಿರ್ತಾನೆ. ಅವನಿಗೊಬ್ಳು ಅಚಾನಕ್ಕಾಗಿ ಒಬ್ಬಳು ಗರ್ಲ್ ಫ್ರೆಂಡ್ ಸಿಗ್ತಾಳೆ. ಅಂದರೆ ನನ್ನ ಪ್ರಕಾರ ಗರ್ಲ್ ಫ್ರೆಂಡ್, ಅವಳು ವೀಕ್ಷಕರ ಪ್ರಕಾರ ಅವಳು ಗರ್ಲ್ ಫ್ರೆಂಡ್. ಗರ್ಲ್ ಫ್ರೆಂಡ್ ಒಬ್ಬಳು ಸಿಗ್ತಾಳೆ, ಅಚಾನಕ್ಕಾಗಿ ಸಿಗ್ತಾಳೆ. ಆದರೆ ಬಿಗಿನಿಂಗ್ ಕಂಪ್ಲೀಟಾಗಿ ಅವಳನ್ನ ಇಗ್ನೋರ್ ಮಾಡ್ತಾನೆ, ತಿರಸ್ಕಾರ ಮಾಡ್ತಾನೆ. ಆದರೆ ಅವಳು ಯಾವ ಕಾರಣಕ್ಕೂ ಈ ಮನುಷ್ಯನನ್ನು ಬಿಡಲ್ಲ. ಆದರೆ ಒಂದು ಸಂದರ್ಭ ಇವನು ಪ್ರಾಬ್ಲಮ್ಗೆ ಒಳಗಾಗ್ತಾನೆ, ಆಗ ಅವಳು ಅವನ್ನ ನೋಡ್ಕೊಂಡಿರೋಂಥ ರೀತಿಗೆ ಇವನು ನಿಜವಾಗ್ಲೂ ಫಿದಾ ಆಗಿ ಮತ್ತೆ ಅವಳನ್ನ ಲವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಲವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಅಂಥ ಸಂದರ್ಭದಲ್ಲಿ ಅದೇ ಹಾಗೇ ಮುಂದುವರಿತಾ ಇರುತ್ತೆ. ಆದರೆ ಒಂದು ಸಂದರ್ಭ ಬರುತ್ತೆ, ಅವಳಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗುತ್ತೆ. ಆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗುತ್ತೆ ಅದೇ ಸಂದರ್ಭದಲ್ಲಿ ಇವನು ಅವನ ಮನೇಲಿ ಟಿ ವಿ ಕೂಡ ಆಫ್ ಮಾಡಲ್ಲ, ಅಂಥ ಹುಚ್ಚ ನನ್ನ ಮಗ, ಅಂಥ ಕೊಳಕ್ ನನ್ನ ಮಗ. ಸೊ ಆ ಟಿ ವಿನ ಅವಳು ಆಲ್ಮೋಸ್ಟ್ ನೋಡ್ತಾ ಇರ್ತಾಳೆ, ಮನೇಲೇ ಇರ್ತಾಳೆ, ಜೊತೆಲೇ ಇರ್ತಾಳೆ, ಆಲ್ಮೋಸ್ಟ್ ನೋಡ್ತಾ ಇರ್ತಾಳೆ. ಅಲ್ಲಿ ಬರುವಂಥ ಚಾರ್ಲಿ ಚಾಪ್ಲಿನ್ಗೆ ಸಂಬಂಧಪಟ್ಟಂಗೆ ಫಿಲ್ಮ್ಗಳನ್ನ ಹಾಕ್ತಾನೆ, ಆದರೆ ಇವನ ಮುಖದಲ್ಲಿ ಯಾವತ್ತೂ ನಗು ಬರಲ್ಲ. ನೋಡಿ ಎಷ್ಟು ಸಿಂಬಾಲಿಕ್ ಆಗಿದೆ. ಚಾರ್ಲಿ ಚಾಪ್ಲಿನ್ ನಗಿಸ್ಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಇವನ ಮುಖದಲ್ಲಿ ನಗು ಬರಲ್ಲ, ಆದರೆ ಅವಳು ಇವನ ಗರ್ಲ್ ಫ್ರೆಂಡೇ ಅದನ್ನು ಎಂಜಾಯ್ ಮಾಡ್ತಿರ್ತಾಳೆ. ಸೊ ಒಂದಷ್ಟು ಪಾಯಿಂಟ್ಗಳು ಇವನ ತಲೆಯಲ್ಲಿ ಕುಂತ್ಕೊಳ್ಳುತ್ತೆ, ಓ ಇವಳು ಈ ಥರ ಎಂಜಾಯ್ ಮಾಡ್ತಿದ್ದಾಳೆ, ಆ ಥರ ಈ ಥರ ಅಂತ. ಆದರೆ ಅವಳಿಗೆ ಕ್ಯಾನ್ಸರ್ ಬರುತ್ತೆ, ಬಂದಾಗ ಇವನಿಗೆ ನಿಜವಾಗ್ಲೂ ಸಹಿಸ್ಕೊಳ್ಳೋಕೆ ಆಗದಂತಹ ಒಂದು ದುಃಖ. ಆ ಸಂದರ್ಭದಲ್ಲಿ ಅವನು ಡಿಸೈಡ್ ಮಾಡ್ತಾನೆ, ಅವಳಿಗೆ ಏನೇನು ಖುಷಿ ಇದೆ ಅದೆಲ್ಲವನ್ನ ತೋರಿಸ್ಬಿಡುವ, ಅದೆಲ್ಲವನ್ನ ಎಂಜಾಯ್ ಮಾಡಿಬಿಡುವ ಅನ್ನುವಂಥ ಒಂದು ಖುಷಿಯಲ್ಲಿ ಅವಳನ್ನ ಈ ದೇಶವನ್ನೇ ಸುತ್ತಲಿಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಏನೇನಾಗುತ್ತೆ, ಏನು ವಿಷಯ, ಏನು ಕತೆ ಅನ್ನೋದೇ ಈ ಕತೆ. ಆದರೆ ವೀಕ್ಷಕರು ನಾವು ಆ್ಯಕ್ಚುಲಿ ಅವಳನ್ನ ಲವ್ವರ್ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಅವಳು ನನ್ನ ಮಗಳು ಅನ್ನುವಂಥ ಒಂದು ಮಾತು ಹೇಳ್ತಾನೆ, ಅವನ ಕ್ಯಾರೆಕ್ಟರ್ ಇನ್ನೂ ಟಾಪ್ಗೆ ಹೋಗ್ಬಿಡುತ್ತೆ. ನಾನು ಅವಳನ್ನ ಲವ್ವರ್ ಅಂತ ಅಂದ್ಕೊಂಡಿದ್ದು, ಆದರೆ ಮಗಳು ಅನ್ನೋಂಥ ಒಂದು ಮಾತು ಬರುತ್ತೆ ಒಂದು ಸಂದರ್ಭದಲ್ಲಿ. ಇವಳು ನನ್ನ ಮಗಳು ಅನ್ನುವಂಥ ಒಂದು ಪ್ರೀತಿ ತೋರಿಸ್ತಾನಲ್ಲ, ಆ ಕ್ಯಾರೆಕ್ಟರ್ ಇನ್ನೂ ಟಾಪ್ಗೆ ಹೋಗ್ಬಿಡುತ್ತೆ. ಬಹುಶಃ ಈ ಫೀಲಿಂಗ್ಸ್, ಈ ಇಮೋಷನ್ಸ್ ಎಲ್ಲ ನನಗೆ ತಟ್ಟೋದೇ ಇಲ್ಲ ಅನ್ನುವಂಥ ಒಂದು ಭಾವನೆಯಲ್ಲಿ ನಾನು ಆ್ಯಕ್ಚುಲಿ ಚಾರ್ಲಿ 777 ಅನ್ನುವಂಥ ಅದ್ಭುತ ಸೃಷ್ಟಿಯನ್ನು ನೋಡಿದೆ, ಕನ್ನಡ ಚಿತ್ರವನ್ನು. ಆದರೆ ಆಗಲಿಲ್ಲ, ಇನ್ನೊಂದು 4 ದಿನಕ್ಕೆ ಬೇಕಾಗಿರುವಷ್ಟು ಒಂದು ಹ್ಯಾಂಗ್ ಓವರ್ನ ನಾನು ಜೊತೆಲೇ ತೊಗೊಂಬಂದ್ಬಿಟ್ಟಿದ್ದೀನಿ. ಅದೇನಲ್ಲ, ಏನು ತಟ್ಟೋದೇ ಇಲ್ಲ ಅಂತ ಅಂದ್ಕೊಂಡು ಹೋದವನು ಹೃದಯ ತುಂಬಿಸ್ಕೊಂಡು ಬಂದ್ಬಿಟ್ಟೆ. ಎಂಥ ಸುಂದರವಾದಂತಹ ಚಾರ್ಲಿ 777 ಅನ್ನೋಂಥ ಚಿತ್ರ. ಹಾಯ್ ಹಲೋ, ನಮಸ್ಕಾರ. ಕರ್ನಾಟಕದ ಸಮಸ್ತ ಕನ್ನಡಿಗರಿಗೆ ನಿಮ್ಮ ಭೀಮಸೇನ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ, ಸುಸ್ವಾಗತ. ನಾನು ಭೀಮಯ್ಯ ಬಾಚಮಡ. ಹಾನೆಸ್ಟ್ ರಿವ್ಯೂ, ಹೃದಯದಿಂದ ಕೊಡುವಂಥ ಒಂದು ಚಿತ್ರ ಚಾರ್ಲಿ 777, ರಕ್ಷಿತ್ ಶೆಟ್ಟಿ ಮತ್ತು ಕಿರಣ್ ರಾಜ್. ಅದನ್ನು ಮೀರಿ ಚಾರ್ಲಿ ಅನ್ನುವಂಥ ಒಂದು ಸುಂದರ ಹೆಣ್ಮಗಳು, ನಾಯಿ ಮಗಳು, ಹೆಣ್ಮಗಳು ಆಲಿಯಸ್ ನಾಯಿ ಮಗಳು. ನಿಜವಾಗ್ಲೂ ಒಂದಷ್ಟು ಚಿತ್ರಗಳನ್ನ ನೋಡಿದಾಗ ಫಿಸಿಕಲ್ ತುಂಬ ಚಾಲೆಂಜಿಂಗ್ ಆಗಿರುತ್ತೆ, ಈಗ ಎಕ್ಸಾಂಪಲ್ KGF. ಆದರೆ ಮೆಂಟಲಿ ಚಾಲೆಂಜಿಂಗ್ ಆಗಿರತಕ್ಕಂಥ ಒಂದು ಚಿತ್ರವನ್ನು ತೆಗೆದು ಅದರಲ್ಲಿ ಗೆಲುವನ್ನೊಂದು ಒಂದು ಪಡೀತಾರಲ್ಲ, ಜನರು ತೀರ ಫಿದಾ ಆಗ್ತಾರಲ್ಲ ವೀಕ್ಷಕರು, ಅದು ನಿಜವಾದ ಗೆಲುವು ರೀ. ಅದೇನಲ್ಲ, ಹ್ಯಾಂಗ್ ಓವರ್ ಇನ್ನೂ 4 ದಿನ ಉಳ್ಕೊಳ್ಳುತ್ತೇನೋ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ನಾನಿದ್ದೀನಿ. ಆ ಚಿತ್ರ ನೋಡಿ ಮನಸ್ಸು ನಿಜವಾಗ್ಲೂ ತುಂಬಿ ಬಂತು. ಎಷ್ಟು ಸುಂದರವಾದಂಥ ಒಂದು ಕತೆ, ಈ ಥರ ಒಂದು ಫುಲ್ ಫ್ಲೆಡ್ಜ್ ಒಂದು ಪ್ರಾಣಿನ ಇಟ್ಕೊಂಡು ಮಾಡಿದಂಥ ಚಿತ್ರ ಬಹುಶಃ ಇದೇ ಮೊದಲು. ಪ್ರತಿ ಫ್ರೇಮಲ್ಲೂ ಆ ನಾಯಿ ಮಗಳು ಕಾಣಿಸ್ಕೋತಾಳೆ. ಎಷ್ಟು ಅದ್ಭುತ ಭಾವನೆಯನ್ನು ಇಟ್ಟಿದ್ದೀರಾ ಕಿರಣ್ ರಾಜ್ ನೀವು, ತುಂಬ ಸುಂದರವಾದಂಥ ಭಾವನೆ. ಆ್ಯಕ್ಚುಲಿ ನಿಜವಾದ ಚಿತ್ರದ ಹೀರೋ ಚಾರ್ಲಿನೇ, ಆ ನಾಯಿ ಮಗಳೇ ನಿಜವಾದ ಚಿತ್ರದ ಹೀರೋ. ರಕ್ಷಿತ್ ಶೆಟ್ಟಿ ಕೇವಲ ನಿಮಿತ್ತ ಮಾತ್ರ ಅಲ್ಲಿ, ಆದರೆ ಇಬ್ಬರಾಳು ಅಷ್ಟೇ ಭಾವನೆಯಲ್ಲಿ ಆಟ ಆಡಿದ್ದೀರಾ, ಆಟ ಆಡಿದ್ದೀರಾ, ಹಬ್ಬಾ 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 ಹಬ್ಬಾ. ಆ ಪರ್ಫಾರ್ಮೆನ್ಸಿಗೆ ನಾನು ನಿಜವಾಗ್ಲೂ ತಲೆ ಬಾಗ್ತೀನಿ. ಅಷ್ಟು ಸುಂದರವಾದಂಥ ಪರ್ಫಾರ್ಮೆನ್ಸು, ಅದು ಆ ಪ್ರಾಣಿ ಕೈಯಲ್ಲಿ, ಆ ನಾಯಿ ಮಗಳ ಕೈಯಲ್ಲಿ ತೆಗೆಸಿದ್ದೀರಾ, ಬೇರೆ ವರ್ಡಿಂಗೇ ಇಲ್ಲ ರೀ, ಬೇರೆ ವರ್ಡಿಂಗೇ ಇಲ್ಲ. ಅಂಥ ಸುಂದರವಾದಂಥ ಚಿತ್ರ, ಪ್ರತಿಯೊಬ್ಬರು ಚಿತ್ರಮಂದಿರದಲ್ಲಿ ಹೋಗಿ ನೋಡಿ.
ಆಕ್ಚುಲಿ ನನಗೂ ನಾಯಿಗಳ ಜೊತೆ ತುಂಬಾ ಅವಿನಾಭಾವ ಸಂಬಂಧ ಇದೆ. ನಮ್ಮ ಮನೆಯಲ್ಲಿ 5 ರಿಂದ 6 ನಾಯಿಗಳಿದ್ವು, ಈಗ 2 ನಾಯಿಗಳಿದ್ದಾವೆ. ಅವುಗಳ ಜೊತೆ ಅನ್ಕಂಡೀಷನಲ್ ಪ್ರೀತಿ ನಮಗೆ ಅವುಗಳು ತೋರಿಸಿದ್ದಾವೆ. ನಾನು ಕೂಡ ಅವುಗಳನ್ನ ಅಷ್ಟೇ ಇಷ್ಟಪಟ್ಟಿದ್ದೀನಿ, ಕಚ್ಚಿಸ್ಕೊಂಡಿದ್ದೀನಿ, ಹೊಡೆದಾಡಿದ್ದೀನಿ, ಹೊಡೆದಿದ್ದೀನಿ. ಆದರೆ ಆ ಅನ್ಕಂಡೀಷನಲ್ ಲವ್, ಆ ಫೀಲಿಂಗ್ಸ್ ಮುಂದೆ ಏನೂ ಇಲ್ಲ. ಆ್ಯಕ್ಚುಲಿ ಹಂಗೆ ಹೇಳ್ಬೇಕಂದ್ರೆ ಚಾರ್ಲಿಗಿಂತ ಡಬಲ್ ಆದಂತಹ ಅನುಭವ ನನಗಿದೆ, ಆದರೆ ಚಿತ್ರಕಥೆ ರೂಪದಲ್ಲಿ ನನಗೆ ಮಾಡಲಿಕ್ಕಾಗಲಿಲ್ಲ, ಕಥೆ ರೂಪದಲ್ಲಿ ನನಗೆ ಹೇಳಲಿಕ್ಕಾಗಲಿಲ್ಲ. ಅಂಥ ಸುಂದರ ರೂಪಕವನ್ನು ಕೊಟ್ಟಿದ್ದೀರಲ್ರಿ ಕಿರಣ್ ರಾಜ್, ಹ್ಯಾಟ್ಸ್ ಆಫ್ ನಿಮಗೆ, ಹ್ಯಾಟ್ಸ್ ಆಫ್. ಎಂಥ ಸುಂದರ ದೃಶ್ಯ, ಅದೇನಲ್ಲ, ಇಟ್ಸ್ ಆನ್ ಆರ್ಟ್ ನಾಟ್ ಮೂವಿ. ಮೂವಿ ಅನ್ನೋ ಮೈಂಡ್ ಸೆಟ್ಟಲ್ಲೇ ನಾನು ಆ ಚಿತ್ರನ ಅಂತ ನೋಡಕ್ಕೆ ಹೋಗಿಲ್ಲ. ಹೊರಗಡೆ ಬಂದಮೇಲೆ ನಾನು ಮೂವಿ ಅಂತ ಒಳಗಡೆ ಹೋದೆ, ಆದರೆ ಹೊರಗಡೆ ಬಂದಾಗ ಇಟ್ಸ್ ಆನ್ ಆರ್ಟ್ ಅನ್ನಿಸ್ತು. ಲೈಫ್ ಟೈಮ್ ಎಕ್ಸ್ಪೆರಿಮೆಂಟ್, ಲೈಫ್ ಟೈಮ್ ಹ್ಯಾಂಗ್ ಓವರ್ ನನಗೆ ಕೊಟ್ಟಿದ್ದೀರಾ. ಅನ್ಫರ್ಗೆಟೇಬಲ್, ನೆನಪಿನಲ್ಲಿ ಉಳಿಯುವಂಥ ಒಂದು ಸುಂದರವಾದಂಥ ಒಂದು ದೃಶ್ಯ. ಎಷ್ಟು ಸುಂದರವಾಗಿ ಮಾಡಿದ್ದೀರಪ್ಪ ನೀವು, ವಾಹ್, ಅಷ್ಟು ಸುಂದರವಾಗಿ ಮಾಡಿದ್ದೀರಾ. ಜಾಸ್ತಿ ಮಾತಾಡೋದಕ್ಕಿಂತ ಅದನ್ನ ನೋಡೋದೇ ಉತ್ತಮ. ಚಿತ್ರಮಂದಿರದಲ್ಲಿ ಚಾರ್ಲಿ 777 ಅನ್ನೋಂಥ ಕನ್ನಡ ಚಿತ್ರವನ್ನು ನೋಡಿ ಹರಸಿ. ಮೊದಲೇ ರಕ್ಷಿಸಷ್ಟಿ ಹುಚ್ಚನ ಮಗ, ಅವನು ಸಿದ್ಧ ಸೂತ್ರಕ್ಕೆ ಒಪ್ಕೊಂಡಂತೂ ಚಿತ್ರ ಮಾಡಲ್ಲ ಅನ್ನೋದು ಈಗ ಆಲ್ರೆಡಿ ನಿರೂಪಿಸಿದ್ದಾನೆ. ಚಿತ್ರ ಗೆಲುವೋ ಸೋಲೋ, ಆದರೆ ನನಗೇನು ಅನಿಸುತ್ತೆ ಅದನ್ನೇ ಮಾಡ್ತೀನಿ ಅನ್ನೋಂಥ ಹುಚ್ಚ ಅವನು, ಯಾರು ರಕ್ಷಿತ್ ಶೆಟ್ಟಿ. ಆ ಹುಚ್ಚನ ಈಗಾಗಲೇ ಆಲ್ರೆಡಿ ತೋರಿಸಿದ್ದಾನೆ, ಅದಕ್ಕೆ ಒಂದು ಪ್ರೇಕ್ಷಕ ವರ್ಗವನ್ನು ಹಿಡಿದಾಕಿದ್ದಾನಲ್ಲ, ಅದು ಗಟ್ಟಿತನ. ಜೊಳ್ಳಾಗಿದ್ದರೆ ರಕ್ಷಿತ್ ಶೆಟ್ಟಿ ಯಾವಾಗಲೂ ಹೊರಟೋಗ್ತಿದ್ರು, ಆದರೆ ಎಕ್ಸ್ಪೆರಿಮೆಂಟಲ್ ಪರ್ಸನ್, ಕನ್ನಡಕ್ಕೊಬ್ಬ ಗಿಫ್ಟ್, ಕನ್ನಡ ಚಿತ್ರರಂಗಕ್ಕೆ ಒಂದು ಕಾಣಿಕೆ, ಆ ವ್ಯಕ್ತಿ ಗಾಡ್ ದೇವರೇ ಕೊಟ್ಟಂಥ ಒಂದು ಕಾಣಿಕೆ ರಕ್ಷಿತ್ ಶೆಟ್ಟಿ. ಪ್ರಯೋಗಾತ್ಮಕ, ಅವನು ಪ್ರತಿ ಚಿತ್ರನೂ ಕೂಡ ಪ್ರಯೋಗಾತ್ಮಕವೇ. ಸೋಲು ಗೆಲುವು, ಸೋಲು ಗೆಲುವನ್ನು ಪಕ್ಕಕ್ಕಿಟ್ಟು ನಾನು ನನ್ನ ಕೆಲಸ ಮಾಡ್ತೀನಿ ಭಗವಂತನ ಕೃಪೆ ಅನ್ನುವಂಥ ಒಂದು ಸಿದ್ಧಾಂತ ಇಟ್ಕೊಂಡು ಬಹುಶಃ ರಕ್ಷಿತ್ ಶೆಟ್ಟಿ ಒಬ್ಬನೇ ಮಾಡ್ತಾನೆ ಕಾಣುತ್ತೆ. ಬಿಸ್ನೆಸ್ ಎಲ್ಲ ಅವನಿಗೆ ಸೈಡ್, ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಅದೇನಲ್ಲ, ನಮ್ಮ ಕ್ರೈಸಿಸ್ ಸ್ಟಾರ್ ರವಿಚಂದ್ರನ್ ಸಾಹೇಬರನ್ನ ಬಿಟ್ಟರೆ ಆ ರೀತಿಯ ಒಂದು ಹುಚ್ಚು ನನ್ನ ಮಗ, ಆ ರೀತಿಯ ಒಂದು ಸಿನಿಮಾದ ಹುಚ್ಚ, ಕನ್ನಡ ಚಿತ್ರರಂಗದ ಹುಚ್ಚ ಬಹುಶಃ ರಕ್ಷಿತ್ ಶೆಟ್ಟಿ. ಮುಟ್ಟಿದ ಚಿತ್ರವೆಲ್ಲವೂ ಕೂಡ ಎಕ್ಸ್ಪೆರಿಮೆಂಟಲ್ ಚಿತ್ರನೇ. ಚಾರ್ಲಿ ನಿಜವಾಗ್ಲೂ ಹೃದಯನ ತಟ್ಟಿತು, ಪ್ರೇಕ್ಷಕರು ಕೂಡ ಬಾಚಿ ತಪ್ಪಿಕೊಂಡಿದ್ದಾರೆ. ಚಾರ್ಲಿ 777 ಆ ನಾಯಿ ಮಗಳು ಏನು ಪರ್ಫಾರ್ಮೆನ್ಸ್ ಮಾಡಿದ್ದಾಳೆ, ಬಾ 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 ಬಾ. ಪರ್ಫಾರ್ಮೆನ್ಸ್ ತೆಗೆದಿರತಕ್ಕಂಥ ನಿರ್ದೇಶನ ತಂಡಕ್ಕೆ ದೊಡ್ಡದಾದಂಥ ಒಂದು ಸಲ ಮಾಡ್ತೀನಿ ನಾನು, ಆ ನಿರ್ದೇಶನ ತಂಡಕ್ಕೆ. ಅದೇನಲ್ಲ, ಮಾನಸಿಕವಾಗಿ ತುಂಬ ಸ್ಟ್ರಾಂಗ್ ಇದ್ದವ್ರು ಮಾತ್ರ ಈ ಥರ ಒಂದು ಚಿತ್ರ ಮಾಡೋಕ್ಕೆ ಸಾಧ್ಯ. ಫಿಸಿಕಲ್ ಸ್ಟ್ರೆಸ್ ನಾವು ಎಷ್ಟು ಬೇಕೋ ತಗೋಬೋದು, ಆದರೆ ಮಾನಸಿಕ ಟಾರ್ಚರ್ ತಗೊಳ್ಳೋದಿದೆಯಲ್ಲ, ಅದನ್ನು ಗೆಲ್ಲೋದಿದೆಯಲ್ಲ, ಎಕ್ಸ್ಟ್ರಾಡಿನರಿ ಸರ್, ಎಕ್ಸ್ಟ್ರಾಡಿನರಿ. ಐ ರಿಯಲಿ ಲವ್ ದ ಮೂವಿ. ಮ್ಯೂಸಿಕ್ ಎಷ್ಟು ಬೇಕೋ ಅಷ್ಟೇ ಇದೆ, ಹದವಾಗಿದೆ. ಇದು ಏನು ಹೇಳೋದು, ಸಿನಿಮಾಟೋಗ್ರಫಿ ಕ್ಲಾಸ್, ಸಿನಿಮಾಟೋಗ್ರಫಿ ತುಂಬಾ ಇಷ್ಟ ಆಯಿತು. ವಾವ್ ಮೂಮೆಂಟ್ಗಳು ಯಾವುದೇ ದೃಶ್ಯಕ್ಕೂ ಕೂಡ ಗ್ಲೋರಿಫೈ ಅಂತ ಮಾಡೇ ಇಲ್ಲ. ಹೀರೋ ಎಂಟ್ರಿ ಆದ್ರೂ ಗ್ಲೋರಿಫೈ ಮಾಡಿಲ್ಲ, ಯಾರು ಎಂಟ್ರಿ ಆದ್ರೂ ಗ್ಲೋರಿಫೈ ಮಾಡಿಲ್ಲ. ಅಂದರೆ ಅದೇನಂತಾರೆ, ಉತ್ತುಕ ಗೆರಿಸೋದು, ಶೋ ಆಫ್, ಬಿಲ್ಡಪ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದು ಇದೆಲ್ಲ ಹಾಕ್ಬಿಟ್ಟು ಏನೇನೂ ಇಲ್ಲ, ನಾರ್ಮಲ್. ರಕ್ಷಿತ್ ಶೆಟ್ಟಿನೂ ನಾರ್ಮಲ್ ಆಗಿ ತೋರಿಸ್ತಾರೆ, ಆದರೆ ಪ್ರೇಕ್ಷಕ ಚಪ್ಪಾಳೆ ಹೊಡಿತಾನೆ. ಅದೇಲ್ವಾ ಆ ಚಿತ್ರದ ಪವರ್. ಐ ರಿಯಲಿ 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 ಹೃದಯಕ್ಕೆ ತಟ್ಟದಂಥ ಚಾರ್ಲಿ ಚಿತ್ರ ಎಲ್ಲರೂ ಪ್ರತಿಯೊಬ್ಬರು ನೋಡಿ, ಯಾರು ಮಿಸ್ ಮಾಡ್ಕೋಬೇಡಿ. ನೋಡಿ ನಾನು ಎಷ್ಟು ಮಾತಾಡ್ತಿರೋ ಅದು ಎಲ್ಲೊಂದು ಕಡೆ ಕಡಿಮೆ ಅನಿಸುತ್ತೆ. ಪೆಟ್ ಲವರ್ಸ್ ಅಂತೂ ತುಂಬಾ ಇಷ್ಟಪಡ್ತೀರ. ಅದನ್ನು ಮೀರಿದಂಥ ಒಂದು ಸಂದೇಶ ಇದೆ, ಅದನ್ನು ಮೀರಿದ ಒಂದು ಪ್ರೀತಿ ಇದೆ, ಒಂದು ಗೌರವ ಇದೆ. ಮರಿಬೇಡಿ ಚಿತ್ರನ, ಖಂಡಿತವಾಗಲೂ ನೋಡಿ, ಪ್ರತಿಯೊಬ್ಬರು ನೋಡಲೇಬೇಕು. ನಾನು ನನ್ನ ಅಭಿಪ್ರಾಯ ಏನಾದರೂ ಹೇಳ್ಕೊಳ್ಳಿಲ್ಲ ಅಂದರೆ ನಾನು ನಿಜವಾಗ್ಲೂ ದೊಡ್ಡ ಲಾಸ್ ಆಗ್ತಿತ್ತು. ಎಂಥ ಸುಂದರವಾದಂಥ ಚಿತ್ರವನ್ನು ಕೊಟ್ಟಿದ್ದೀರಾ ರಕ್ಷಿತ್ ಶೆಟ್ಟಿ, ಕಿರಣ್ ರಾಜ್, ನಿಮಗೆ ದೊಡ್ಡದಾದಂಥ ಒಂದು ಸಲಾಮ್. ಇಂಥ ಒಂದು ಪ್ರೀತಿಯ ಚಿತ್ರವನ್ನು ಕೊಟ್ಟಿದ್ದಕ್ಕೆ ಅದೇ 4 ದಿನ ಹ್ಯಾಂಗ್ ಓವರ್ ಉಳ್ಕೊಳ್ಬೋದು ಅನ್ನುವಂಥ ಒಂದು ಎಲ್ಲೋ ಒಂದು ಕಡೆ ಹಂಗೆ ನನ್ನನ್ನು ಕಾಡ್ತಾ ಇದೆ. ಇಟ್ಸ್ ಓಕೆ, ಮೋಸ್ಟ್ ಬ್ಯೂಟಿಫುಲ್ ಮೂವಿ ಎವರ್ ಬಿಫೋರ್. ಸಿನಿಮಾಟೋಗ್ರಫಿ, ಹೀರೋಯಿನ್ ಪರ್ಫಾರ್ಮೆನ್ಸ್, ರಕ್ಷಿತ್ ಶೆಟ್ಟಿ ಸ್ಕ್ರೀನನ್ನು ತಿಂದಾಕಿದ್ದು, ನಮ್ಮ ನಾಯಿ ಮಗಳು ಚಾರ್ಲಿ ಸ್ಕ್ರೀನನ್ನು ಹರಿದಾಕಿದ್ದು, ತಿಂದಾಕ್ಬಿಟ್ಲು ಸ್ಕ್ರೀನ್ನ. ಆ ರೀತಿಯ ಒಂದು ಟ್ರೈನಿಂಗ್ ಆಗಿ ಆ ಪುಣ್ಯಾತ್ಮ, ಆ ಟ್ರೈನ್ ಮಾಡಿದಂಥ ವ್ಯಕ್ತಿ ನಿಜವಾಗ್ಲೂ ಪುಣ್ಯಾತ್ಮ ದೇವರು. ಅಂಥ ಸುಂದರವಾದಂಥ ಒಂದು ಯುಟಿಲೈಸೇಷನ್ ಅಂತ ಏನಂತೀವಿ, ಬ್ಯೂಟಿಫುಲ್. ಅದೇ ಎಷ್ಟು ಮಾತಾಡಿದ್ರು ಸಾಲದು. ಸೊ 777 ಚಾರ್ಲಿ ಅನ್ಫರ್ಗೆಟೇಬಲ್ ಆ್ಯಂಡ್ ಮೈ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್, ಲೈಫ್ ಟೈಮ್ ಹ್ಯಾಂಗ್ ಓವರ್ ಅದು.
Thank you so much for a beautiful gift. Raksha Shetty, ನೀವು ಕೂಡ ಒಂದು ಗಿಫ್ಟೆ. ಚಾರ್ಲಿ 777, ನೀವು ಅದು ಕೂಡ ಒಂದು ಗಿಫ್ಟೆ. ಥ್ಯಾಂಕ್ ಯು. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಾನು ಕ್ಯಾಮರಾ ತಗೊಳ್ಳುವಂಥ ಕನಸನ್ನು ನನಸು ಮಾಡೋಕ್ಕೋಸ್ಕರ ನಿಮ್ಮ ಕೈಲಾದಂಥ ಒಂದು ಸಣ್ಣ ಡೊನೇಷನ್ನ ಮಾಡಿ ಅಂತ ಈ ಮೂಲಕ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತಾ 100 ವಿಡಿಯೋ ಮಾಡಿರತಕ್ಕಂಥ ಧೈರ್ಯದಿಂದ ಈ ವಿನಂತಿ. ಸೊ ದಯವಿಟ್ಟು ಕನ್ಸಿಡರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವ. ಚಾರ್ಲಿ 777, ನಿನಗೆ ಯಾರೂ ಸಾಟಿ ಇಲ್ಲ. ಹೃದಯನ ಮುಟ್ಟಿದೆಯಾ, ಹೃದಯನ ತಟ್ಟಿದೆಯಾ, ದೊಡ್ಡ ಮಟ್ಟದ ಗೆಲುವು ನಿನಗಾಗತ್ತೆ. ಥ್ಯಾಂಕ್ ಯು ಸೋ ಮಚ್.